ಏ ಮುಚ್ಕೊಂಡಿರೋ ಲೇನ್. ಬಿಗ್ ಬಾಸ್ ಮನೆಯಲ್ಲಿ ಎಲ್ಲದಕ್ಕೂ ವಿನಯ್ ಮೂಗು ತೋರಿಸ್ಕೊಂಡು ಹೋಗ್ತಾರೆ, ಮತ್ತೆ ಎಲ್ಲದರಲ್ಲೂ ನಾನು ಒಬ್ಬನೇ ಲೀಡ್ರು ಅಂತ ಅಂದ್ಕೊಂಡು ಬಿಟ್ಟಿದ್ದೆ. ಉಳಿದವರು ಪ್ರಶ್ನೆ ಮಾಡ್ತಿಲ್ಲ, ಬಿಗ್ ಬಾಸ್ ಪ್ರಶ್ನೆ ಮಾಡ್ತಿಲ್ಲ. ಹಿಂದೆ ಎಲ್ಲ ರೂಲ್ಸ್ ಬ್ರೇಕ್ ಮಾಡಿದವರಿಗೆ ಸುದೀಪ್ ಅವರು ಚೆನ್ನಾಗಿ ಕಿವಿ ಹಿಂಡಿದ್ದಾರೆ, ಇವ್ರಿಗೂ ಕೂಡ ಹಾಗೆ ಹಿಂಡಬಹುದಿತ್ತು. ಒಂದು ಸಣ್ಣ ಮಾತನ್ನು ಸಹಿಸ್ಕೊಳ, ಬೇರೆಯವರಿಗೆ ಲೀಲಾಜಾಲವಾಗಿ ಬೇಕಾದ್ದನ್ನು ಅನ್ನಬಹುದು ಅಂತ ಅಂದ್ಕೊಂಡಿದ್ದಾರೆ. ರೌಡಿ ವಿನಯ್ ಅನ್ನೋದನ್ನ ಒಳಗಡೆ ತಲುಪಿಸ್ಬೇಕು ಅಂದ್ಕೊಂಡಿದ್ರು, ಆದರೆ ಕಾರಣಾಂತರಗಳಿಂದ ಅದು ತಲುಪಿಲ್ಲ, ಯಾಕೆ ಅಂತ ನಮ್ಗೆ ಗೊತ್ತಿಲ್ಲ. ಮೇಡಮ್, ನಿಮ್ಮ ಅಪ್ಬ್ರಿಂಗಿಂಗ್ ಬೇರೆ ಇರಬಹುದು, ಬಟ್ ಅಂಥ ಪದಗಳನ್ನೆಲ್ಲ ಹೆಂಗೆ ಬಳಸ್ತೀರಿ ಮೇಡಮ್ ನೀವು ಅಂಥ ಅಪ್ಬ್ರಿಂಗಿಂಗಲ್ಲಿ? ಏನು ಗುರು ಅವಳು ಹಂಗೆ ಕಿರುತ್ತಾಳೆ ಅಂತೀರಿ? ಯಾರು ಕಿರ್ಚಿದ್ದು? ನಮಗೆಲ್ಲ ಕೇಳಿಸ್ತಿರೋದು ನಿಮ್ಮ ಕಿರ್ಚಾಟ ಮಾತ್ರ. ಜನಗಳು ದಿನ ಸಹಿಸ್ಕೊಂಡು 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 ನೆನ್ನೆ ಕಮೆಂಟ್ ಹಾಕಿದ್ದಾರೆ ಅಂತ. ನೀವು ಹಂಗಾದ್ರೆ 3 ವಾರ ನಾಟಕ ಮಾಡಿದ್ರಿ ಅಂತ ನಮಗೆಲ್ಲ ಅನ್ಸಕ್ಕೆ ಶುರುವಾಗಿ. ನೀವೇ ಹಾಕೊಂಡು ಒಂದ್ಸಲ ತೊಳೆದು ಬಿಡಿ ಅಲ್ಲ, ಇಂಥ ಕಿತ್ತೋದ ಪದಗಳೆಲ್ಲ ನಿಮ್ಮ ಬಾಯಿಂದ ಬರೋದೇ ಇಲ್ಲ ಅವಾಗ. ಈ ಫುಟೇಜ್ ತಿನ್ನುವ ಪ್ರಯತ್ನಗಳು ಅಂತ ನನಗನ್ಸಿತ್ತು ಇದೆಲ್ಲ. ನಾವು ನಾಗಿನಿಯಾಗಿ ಬದಲಾಗಬೇಡಿ, ನಮ್ರತಾ ಆಗಿನೇ ಇದೆ. ನಮಸ್ತೆ, ಮಿರರ್ ಕನ್ನಡಕ್ಕೆ ಸ್ವಾಗತ. ನಾನು ದರ್ಶನ್ ಆರಾಧ್ಯ. ಅಂತೂ ಕೊನೆಗೂ ನಮ್ಮ ಬೇಡಿಕೆ ಬಿಗ್ ಬಾಸ್ಗೆ ತಲುಪಿಬಿಟ್ಟಿದೆ. ನಮ್ಮ ಬೇಡಿಕೆ ಅಂತಂದರೆ ನಾನೇನೋ ನ್ಯೂಸ್ ಚಾನಲ್ ಥರ ದರ್ಶನ್ ಆರಾಧ್ಯ ಇಂಪ್ಯಾಕ್ಟು, ಮಿರರ್ ಕನ್ನಡ ಇಂಪ್ಯಾಕ್ಟು ಅಂತಲ್ಲ, ಜಸ್ಟ್ ನಮ್ಮ ವೀಕ್ಷಕರ, ನಮ್ಮೆಲ್ಲ ವೀಕ್ಷಕರು ಮತ್ತು ಬಿಗ್ ಬಾಸ್ ವೀಕ್ಷಕರು ಅವರೆಲ್ಲರ ಕೋರಿಕೆ ಬಿಗ್ ಬಾಸ್ಗೆ ತಲುಪಿಬಿಟ್ಟಿದೆ. ಬಿಗ್ ಬಾಸ್ ಕೊನೆಗೂ ನಮ್ಮೆಲ್ಲರ ಮಾತನ್ನು, ಅಂದರೆ ನಾವಿದ್ದೀವಿ ಅನ್ನೋ ಒಂದು ವರ್ಡನ್ನು ಪ್ರತಾಪ್ಗೆ ತಲುಪಿಸಿದ್ದಾರೆ ಬಿಗ್ ಬಾಸ್ ಇದರಲ್ಲಿ, ಶೋನಲ್ಲಿ. ಜೊತೆಗೆ ಬಿಗ್ ಬಾಸ್ ತಲುಪಿಸ್ದೇ ಇರುವ ಒಂದು ಮುಖ್ಯವಾದಂಥ ವಿಷಯವನ್ನು ಜನರೆಲ್ಲ ಹೇಳಕ್ಕೆ ಟ್ರೈ ಮಾಡ್ತಿದ್ದಾರೆ, ಬಟ್ ಸುದೀಪ್ ಅವರು ಅದನ್ನು ಒಳಗಡೆ ತಲುಪಿಸ್ಲಿಲ್ಲ. ಅದು ಯಾಕೆ ಅನ್ನೋದು ನನಗೆ ಗೊತ್ತಿಲ್ಲ. ನಾನು ಅಂದರೆ ನನಗೆ ಬಂದಂಥ ಕಮೆಂಟ್ಗಳು ಮತ್ತು ನಮ್ಮ ಚಾನಲ್ಗೆ ಮತ್ತು ನನಗೆ ಪರ್ಸ್ನಲ್ಲಿ ಬಂದಂಥ ಎಲ್ಲ ಮೆಸೇಜ್ಗಳಲ್ಲೂ ಜನ ಹೇಳಿರೋದೇನೆಂದರೆ, ವಿನಯ್ ಬಿಗ್ ಬಾಸ್ನಲ್ಲಿ ರೌಡಿಸಮ್ ಮಾಡ್ತಿದ್ದಾರೆ, ವಿನಯ್ ಅವರ ನಡವಳಿಕೆ ತುಂಬ ಆರೋಗ್ಯಂಟ್ ಆಗಿದೆ, ವಿನಯ್ ಅವರು ನಮ್ಗೆ ಯಾರಿಗೂ ಅಷ್ಟೊಂದು ಇಷ್ಟ ಆಗ್ತಿಲ್ಲ, ಮೊದಲ 1 ವಾರ 2ನೇ ವಾರದಲ್ಲಿ ಎಷ್ಟು ಇಷ್ಟ ಆಗಿದ್ದರು ಆ ನಡವಳಿಕೆ ವಿನಯಲ್ಲಿ ಉಳ್ಕೊಂಡಿಲ್ಲ. ಈಗ ಅವರು ಅಂದರೆ ಹಾಳೂರಿಗೆ ಉಳಿದವನೇ ಗೌಡ ಅನ್ನೋ ಥರ, ನಾನೊಬ್ಬನೇ ಇಲ್ಲಿರೋ ಬಲಿಷ್ಠವಾದಂಥ ವ್ಯಕ್ತಿ ಅನ್ನೋ ಥರ ನಡ್ಕೊಳ್ತಿದ್ದಾರೆ, ರೌಡಿಸಮ್ ಮಾಡ್ತಿದ್ದಾರೆ, ಆಮೇಲೆ ತುಂಬ ಆರೋಗ್ಯಂಟಾಗಿ ನಡ್ಕೊಳ್ತಿದ್ದಾರೆ ಅನ್ನೋಂಥ ವಿಷಯವನ್ನು ವೀಕ್ಷಕರು ಒಳಗಡೆ ತಲುಪಿಸ್ಲಿಕ್ಕೆ ಪ್ರಯತ್ನ ಪಟ್ಟರು. ಬಹುಶಃ ಅದಕ್ಕೆ ಬಿಗ್ ಬಾಸ್ ಕೂಡ ಆನೆಯನ್ನು ಒಳಗಡೆ ಕಳಿಸಿ, ನಾನೇ ಆನೆ ಅಂತ ಅಂದ್ಕೊಂಡು ದಾರಿ ತಪ್ಪಬೇಡಿ, ಅದು ಒಳ್ಳೆಯದಲ್ಲ ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರ್ಬೋದು. ಆದರೆ ಅದನ್ನು ತಲುಪಿಸುವಾಗ ಕಿಚ್ಚ ಸುದೀಪ್ ಅವರು ಬೇರೆ ಥರ ತಲುಪಿಸಿದ್ರು. ಅಂದರೆ ಅವ್ರು ಹೇಳಿದ್ದೇನೆಂದರೆ, ನೀವೊಬ್ಬರೇ ಇಲ್ಲಿ ಯಾರೂ ಎದುರಾಳಿಗಳಿಲ್ಲ ಅಂತ ಹೇಳ್ತಿದ್ದಾರೆ ನಿಮಗೆ ಅಂತ. ಅದು ಅದನ್ನು ತುಂಬ ಕಾಂಪ್ಲಿಮೆಂಟಾಗಿ ತೊಗೊಂಡ್ರು ವಿನಯ್ ಅವರು. ಆದರೆ ಸುದೀಪ್ ಅವರಲ್ಲಿ ಮಾಡಿದಂತಹ ಒಳ್ಳೆ ಕೆಲಸ ಅಂದರೆ, ಅವರು ಯಾವ ರೀತಿ ಅದನ್ನು ತೊಗೊಂಡ್ರು ಅಂತ ಅಂದರೆ, ಉಳಿದಂಥ ಕಂಟೆಸ್ಟೆಂಟ್ಗಳಿಗೆ ನೀವ್ಯಾರು ಅವ್ರ ಸಮ ಅಲ್ಲ, ನೀವ್ಯಾರು ಅವ್ರಿಗೆ ತಿರುಗಿಸಿ ಹೇಳ್ತಾ ಇಲ್ಲ, ನೀವೇ ಅವ್ರನ್ನ ಫೈನಲಿಸ್ಟ್ ಅಂತ ತೀರ್ಮಾನ ಮಾಡ್ಕೊಂಡಿದ್ದೀರಿ ಅನ್ನುವಂಥದ್ದನ್ನು ಹೇಳಿ ಉಳಿದವರಿಗೆ ಪಿಂಚ್ ಮಾಡುವ ಮೂಲಕ ಅವರಲ್ಲೊಂದು ಕಾಂಪಿಟೇಷನನ್ನು ಸೃಷ್ಟಿ ಮಾಡಿದ್ರು. ಅದನ್ನು ಸುದೀಪ್ ಅವ್ರು ಮಾಡಲೇಬೇಕಿತ್ತು, ಮಾಡಿದ್ರು. ಆದರೆ ಜನಗಳಲ್ಲಿ ವಿನಯ್ ಅವ್ರ ಬಗ್ಗೆ ಏನು ಒಪಿನಿಯನ್ ಇದೆ ಅಂತಂದರೆ, ವಿನಯ್ ಈಗ ತುಂಬ ಆರೋಗ್ಯನ್ಸಿ ಇದೆ ವಿನಯ್ ಅವರಲ್ಲಿ, ಆ ಒಂದು ಮೊದಲಿದ್ದಂಥ ಒಂದು ಸ್ಪೋರ್ಟ್ಸ್ಮನ್ಶಿಪ್ ಯಾವ ಕಾರಣಕ್ಕೂ ಉಳ್ಕೊಂಡಿಲ್ಲ ಅಂತ ನನ್ನಲ್ಲೂ ಕೂಡ ಅದೇ ಒಪಿನಿಯನ್ ಬಂದಿದೆ ಈ ವಾರ. ಯಾಕೆ ಅಂತಂದರೆ, ನಾನು ಗಮನಿಸ್ದಂಗೆ ಈ ವಿನಯ್ ಅವರು ಯಾರ್ಯಾರ ಹತ್ರ ಹೆಂಗೆ ಮಾತಾಡಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತು ಅವರಿಗೆ, ಅವ್ರಿಗೆ ಹೆಂಗೆ ಮ್ಯಾನಿಪುಲೇಟ್ ಮಾಡಬೇಕು ಅಂತಲೂ ಗೊತ್ತು. ಒಂದು ವಿಷಯವನ್ನು ಚರ್ಚೆ ಮಾಡುವಾಗ ಇನ್ನೊಂದು ವಿಷಯವನ್ನು ತಗೊಂಡು ಆರಾಮಾಗಿ ಆ ಕಡೆ ಡೈವರ್ಟ್ ಮಾಡಿ ಕರ್ಕೊಂಡು ಹೋಗ್ಬಿಡ್ತಾರೆ. ಇಲ್ಲಿರುವಂಥ ಬೇರೆಯವ್ರು ಅಷ್ಟೊಂದು ದಡ್ರ, ಅವ್ರು ಹೇಳಿದ ತಕ್ಷಣ ಅವ್ರು ಹೆಂಗೆ ಕರ್ಕೊಂಡು ಹೋಗ್ತಾರೆ ಹಂಗೆ ಹೋಗೋವಂಥ ಒಂದು ದಾರಿಲ್ಲೇ ಅವರು ಉಳಿದವರೆಲ್ಲ ಹೋಗ್ತಿದ್ದಾರೆ. ಅದು ಯಾಕೆ ಹಂಗೆ ಮಾಡ್ತಿದ್ದಾರೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ನೋಡಿ, ಡ್ರೋನ್ ಪ್ರತಾಪ್ ಅವ್ರಿಗೆ ಏ ಮುಚ್ಕೊಂಡಿರೋ ಲೇ ಅಂತ ಈ ಪದಗಳನ್ನೆಲ್ಲ ಬಳಸಿದಾಗ ಡ್ರೋನ್ ಪ್ರತಾಪ್ ಅದನ್ನು ಆರಾಮಾಗಿ ಪ್ರಶ್ನೆ ಮಾಡ್ಬೋದಿತ್ತು. ಬುಲೆಟ್ ರಕ್ಷಕ್ ಗೂಬೆ ಅಂತ ಹೇಳಿದಾಗ ಪ್ರಶ್ನೆ ಮಾಡಿದಂಥ ಡ್ರೋನ್ ಪ್ರತಾಪ್ ಆವಾಗಲೂ ಪ್ರಶ್ನೆ ಮಾಡಬೇಕಿತ್ತು, ಪ್ರತಾಪ್ ಅದನ್ನು ಮಾಡಲಿಲ್ಲ. ಬಹುಶಃ ಇನ್ಮುಂದೆ ಇವತ್ತು ಸಿಕ್ಕಿರುವ ಇದರಿಂದಾಗಿ ಅಂದರೆ ಮೋಟಿವೇಶನಿಂದಾಗಿ ಇನ್ಮುಂದೆ ಅದನ್ನು ಪ್ರತಾಪ್ ಪ್ರಶ್ನೆ ಮಾಡಬಹುದು. ಬಿಗ್ ಬಾಸ್ ಮನೆಯಲ್ಲಿ ಎಲ್ಲದಕ್ಕೂ ವಿನಯ್ ಮೂಗು ತೋರಿಸ್ಕೊಂಡು ಹೋಗ್ತಾರೆ, ಮತ್ತು ಎಲ್ಲದರಲ್ಲೂ ನಾನು ಒಬ್ಬನೇ ಲೀಡ್ರು ಅಂತ ಅಂದ್ಕೊಂಡು ಬಿಟ್ಟಿದ್ದಾರೆ ವಿನಯ್. ನನಗೆ ಭಾಳ ಬೇಜಾರಾಗಿದ್ದ ಸಂಗತಿ ಅಂತಂದರೆ, ಆ ಲಕ್ಸುರಿ ಬಜೆಟ್ ಬಂದಾಗ ಅಲ್ಲಿ ಹೋಗಿ ಈ ಮಸಾಲೆ ಬಳಸಬೇಡಿ ಅಂತ ಅಂದಿದ್ದು, ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮನೆ ರೂಲ್ಸನ್ನು ವಿನಯ್ ಆರಾಮಾಗಿ ಬ್ರೇಕ್ ಮಾಡ್ತಿದ್ದಾರೆ, ಒಂದ್ರಿಂದ ಕಡೆ ಒಂದರಂತೆ ಬ್ರೇಕ್ ಮಾಡ್ತಾರೆ. ಅವ್ರು ಕೊಟ್ಟಂಥ ಅಂದರೆ ಅವ್ರು ಮಾಡಿದಂಥ ತಪ್ಪಿಗೆ ಇಡೀ ಮನೆ ಶಿಕ್ಷೆ ಅನುಭವಿಸಿದೆ, ಆದರೂ ಉಳಿದವ್ರು ಯಾರು ವಿನಯನ ಪ್ರಶ್ನೆ ಮಾಡ್ತಿಲ್ಲ, ಉಳಿದವರು ಪ್ರಶ್ನೆ ಮಾಡ್ತಿಲ್ಲ, ಬಿಗ್ ಬಾಸ್ ಪ್ರಶ್ನೆ ಮಾಡ್ತಿಲ್ಲ, ಬಿಗ್ ಬಾಸ್ ಪ್ರಶ್ನೆ ಮಾಡ್ತಿಲ್ಲ. ಜೊತೆಗೆ ಸುದೀಪ್ ಅವರು ಕೂಡ ಹೇಳುವಾಗ ಅವರಿಗೆ ಭಾಳ ಸಾಫ್ಟಾಗಿ ಹೇಳಿದ್ರು ಅನ್ನೋದು ನಮ್ಮ ವೀಕ್ಷಕರ
ಒಂದು ಅಭಿಪ್ರಾಯ. ಅವ್ರ ಅಭಿಪ್ರಾಯವನ್ನು ನಾನು ನಿಮಗೆ ಇವತ್ತು ಹೇಳಲೇಬೇಕಿತ್ತು, ಹಂಗಾಗಿ ಹೇಳ್ತಾ ಇದ್ದೀನಿ. ಯಾಕಂದರೆ ಹಿಂದೆ ಎಲ್ಲ ರೂಲ್ಸ್ ಬ್ರೇಕ್ ಮಾಡಿದವರಿಗೆ ಸುದೀಪ್ ಅವರು ಚೆನ್ನಾಗಿ ಕಿವಿ ಹಿಂಡಿದ್ದಾರೆ, ಇವ್ರಿಗೂ ಕೂಡ ಹಾಗೆ ಹಿಂಡಬಹುದಿತ್ತು. ಎರಡೆರಡು ಸಲ ಮೂರು ಸಲ ರೂಲ್ಸ್ ಬ್ರೇಕ್ ಮಾಡಿದಾಗ, ಒಂದು ಸ್ಮೋಕ್ ಝೋನಲ್ಲಿ ಇರ್ಬೋದು, ಮತ್ತೊಂದು ಮೊನ್ನೆ ನಿದ್ರೆ ಮಾಡಿದ್ರು, ಇಷ್ಟೊಂದೆಲ್ಲ ಮಾಡಿದಾಗ ಅವ್ರಿಗೆ ಕಿವಿ ಹಿಂಡುವ ಕೆಲಸವನ್ನು ಮಾಡಬಹುದಿತ್ತು, ಮಾಡಬೇಕಿತ್ತು, ಆದರೆ ಮಾಡಲಿಲ್ಲ. ಬಿಗ್ ಬಾಸ್ ತಂಡದ ನಿರ್ಧಾರ ಅದು. ಆದರೆ ಅದು ಯಾಕೆ ಆ ಥರ ಮಾಡ್ತಿದ್ದಾರೆ ಅಂತ ಒಂದು ಅರ್ಥ ಆಗ್ತಿಲ್ಲ. ಜೊತೆಗೆ ವಿನಯ್ ಅವರು ನಾನೇ ಶೈನ್ ಆಗ್ತಾ ಇರಬೇಕು, ನಾನೇ ಫುಟೇಜನ್ನು ತಿಂತಾ ಇರಬೇಕು ಅನ್ನೋ ಅಂತ ಡಿಸೈಡ್ ಆಗಿದ್ದಾರೆ ಅಂತ ಅನಿಸುತ್ತೆ. ನೀವು ನೋಡಿ ಗಮನಿಸಿ, ಆಮೆ ಮತ್ತು ಮೊಲದ ಕಥೆ ಥರ ಮೊನ್ನೆ ಅವ್ರ ಟೀಮು, ವಿನಯ್ ಅವ್ರ ಟೀಮು ಆರಂಭದಲ್ಲಿ ಗೆಲ್ತಾ ಹೋಯಿತು. ಎರಡು ಸಲ ಗೆದ್ದ ತಕ್ಷಣ ಅವ್ರ ಮನೆಯವ್ರಿಗೆ ಉರಿಸಿದ ರೀತಿ ಇತ್ತಲ್ಲ, ಅದು ಒಂಥರ ಅವ್ರನ್ನ ಎಮೋಷ್ನಲಿ ಡ್ಯಾಮೇಜ್ ಮಾಡಿಬಿಡ್ಬೇಕು, ಅವ್ರನ್ನ ಎಮೋಷ್ನಲಿ ಬ್ರೇಕ್ಡೌನ್ ಮಾಡಿಬಿಡ್ಬೇಕು ನಾವು ಅಂತ ತೀರಾ ಅತಿಯಾಗಿ ಮಾಡಿದ್ರು. ಆದರೆ ಯಾವಾಗ ವಿನಯ್ ಅವ್ರು ಸೋಲ್ತಾ ಬಂದರು, ಎದುರುಗಡೆಯಿಂದ ಒಬ್ಬರು ಉರಿಸಿದ್ರು, ಎಲ್ಲರೂ ಅಲ್ಲ ಒಬ್ಬರೇ ಒಬ್ಬರು ಉರಿಸಿದ್ರು, ಅದು ಯಾರೋ ಇಶಾನಿ ಉರಿಸಿದ್ದು, ಅಷ್ಟನ್ನೂ ಸಹಿಸ್ಕೊಳ್ಳಲಿಲ್ಲ ವಿನಯ್ ಅವರು. ಅಷ್ಟಕ್ಕೆ ಭಾಳಷ್ಟು ಎಮೋಷ್ನಲಿ ಇದಾಗ್ಬಿಟ್ರು. ಆಮೇಲೆ ವಿನಯ್ ಅವ್ರಿಗೆ ಯಾರಾದರೂ ಏನಾದರೂ ಅಂದರೆ ಅವ್ರು ತಡ್ಕೊಳ್ಳೋದೇ ಇಲ್ಲ, ಒಂದು ಸಣ್ಣ ಮಾತನ್ನು ಸಹಿಸ್ಕೊಳ್ಳೋ, ಬೇರೆಯವರಿಗೆ ಲೀಲಾಜಾಲವಾಗಿ ಬೇಕಾದ್ದನ್ನು ಅನ್ನಬಹುದು ಅಂತ ಅಂದ್ಕೊಂಡಿದ್ದಾರೆ. ಇದಿಷ್ಟು ವಿನಯ್ ಬಗ್ಗೆ ಇದ್ದಂತಹ ಒಂದು ಒಪಿನಿಯನ್ ಜನಗಳದ್ದು. ಸೊ ಫೈನಲಿ ಜನ, ನಮ್ಮ ಜನ ನಮ್ಮ ಕಮೆಂಟಲ್ಲಿ ಮತ್ತು ಬಿಗ್ ಬಾಸ್ ಇದರಲ್ಲಿ ಕಮೆಂಟಲ್ಲೂ ನೀವು ನೋಡಿದ್ರೆ ರೌಡಿ ವಿನಯ್ ಅನ್ನೋದನ್ನು ಒಳಗಡೆ ತಲುಪಿಸ್ಬೇಕು ಅಂದ್ಕೊಂಡಿದ್ರು, ಆದರೆ ಕಾರಣಾಂತರಗಳಿಂದ ಅದು ತಲುಪಿಲ್ಲ, ಯಾಕೆ ಅಂತ ನಮ್ಗೆ ಗೊತ್ತಿಲ್ಲ. ಮತ್ತೊಬ್ಬ ಕಂಟೆಸ್ಟೆಂಟ್ ಬಗ್ಗೆ ನಾವು ಇವತ್ತು ಮಾತಾಡಲೇಬೇಕು. ನಮ್ಮ ಜನ ಅವ್ರ ಬಗ್ಗೆ ಮಾತಾಡಿ 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 ಅಂತ ನಮಗೆ ಭಾಳಷ್ಟು ಹೇಳಿದ್ದಾರೆ. ಅವ್ರು ಯಾರು ಅಂದರೆ ಚಮಚ ನಮ್ರತ. ಈ ಚಮಚ ಕಳಿಸ್ಕೊಟ್ಟಿದ್ದು ಬಿಗ್ ಬಾಸ್ ಚಮಚ ಪಡೆದಿರುವಂಥ ನಮ್ರತ, ಸಾರಿ ಆ ನಮ್ರತ. ಅವ್ರ ಬಗ್ಗೆ ನಾವು ಏನು ಹೇಳಬೇಕಪ್ಪ ಅಂತಂದರೆ, ಅವರು ನಿನ್ನೆ ಒಂದು ಮಾತಾಡಿ, ನನ್ನ ಅಪ್ಬ್ರಿಂಗಿಂಗೆ ಬೇರೆ ಅಂತ. ಮೇಡಮ್, ನಿಮ್ಮ ಅಪ್ಬ್ರಿಂಗಿಂಗ್ ಬೇರೆ ಇರಬಹುದು, ಬಟ್ ಅಂಥ ಪದಗಳನ್ನೆಲ್ಲ ಹೆಂಗೆ ಬಳಸ್ತೀರಿ ಮೇಡಮ್ ನೀವು ಅಂಥ ಅಪ್ಬ್ರಿಂಗಿಂಗಲ್ಲಿದ್ದು? ಯಾವ ಅಪ್ಪ ಏನು ಗುರು, ಅವಳು ಹಂಗೆ ಕಿರಿತಾಳೆ ಅಂತೀರಿ, ಯಾರು ಕಿರ್ಚಿದ್ದು? ನಮಗೆಲ್ಲ ಕೇಳಿಸ್ತಿರೋದು ನಿಮ್ಮ ಕಿರ್ಚಾಟ ಮಾತ್ರ, ನನ್ನ ಅಪ್ಬ್ರಿಂಗಿಂಗೆ ಬೇರೆ, ನನ್ನ ಹತ್ರ ಯಾರೂ ಹಂಗೆ ಮಾತಾಡಲ್ಲ, ನಾನು ನಾಟ್ ಓಕೆ, ಇವತ್ತು ನಾಟ್ ಓಕೆ, ದಿನ ಸಹಿಸ್ಕೊಳ್ತಿದ್ದೀನಿ. ಜನಗಳು ದಿನ ಸಹಿಸ್ಕೊಂಡು 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 ನೆನ್ನೆ ಕಮೆಂಟ್ ಹಾಕಿದ್ದಾರೆ ಅಂದರೆ, ನನಗೆ ಬಿಗ್ ಬಾಸ್ ಪೇಜಲ್ಲಿ ನಮ್ರತ ಅವ್ರದ್ದು ಇವ್ರದ್ದು ಒಂದು ಪ್ರೋಮೋ ಹಾಕಿದ್ದಾರೆ, ಯಾರು ತನಿಷಾ ಮತ್ತು ನಮ್ರತ ಅವ್ರದ್ದು ಒಂದು ಪ್ರೋಮೋ ಹಾಕಿದ್ದಾರೆ, ಚಮಚ ನಮ್ರತ ಹಿಟ್ ಬಟನ್ ಅಂತ. ಆ ಹಿಟ್ ಬಟನ್ಗೆ ಅಂದರೆ ಇವರು ಚಮಚ ನಮ್ರತ ಅಂತ ಸುಮಾರು 7-7.5 ಸಾವಿರ ಜನ ಹಿಟ್ ಮಾಡಿದ್ದಾರೆ, ಅವರು ಅಷ್ಟು ಜನ ಒಪ್ಕೊಂಡಿದ್ದಾರೆ. ಅಂದರೆ ನೀವು ಚಮಚ ನಮ್ರತ ಅನ್ನೋದು ಅವರೆಲ್ಲರ ಒಪಿನಿಯನ್ನು, 7-7.5 ಸಾವಿರ ಜನರ ಒಪಿನಿಯನ್ ಹೇಳ್ತಿದ್ದೀನಿ ನಾನು, ಒಬ್ಬ ಇಬ್ಬರು ಒಪಿನಿಯನ್ ಅಲ್ಲ. ಜೊತೆಗೆ ಐ ಆಮ್ ವಿತ್ ನಮ್ರತ ಅಂತ ಒಬ್ರು ಹಾಕಿದ್ದಾರೆ, ನಮ್ರತನ ಸಪೋರ್ಟ್ ಮಾಡೋರು ಹಿಟ್ ಮಾಡಿ ಅಂತ 300 ಜನ ಲೈಕ್ ಮಾಡಿದ್ದಾರೆ. 7.5 ಸಾವಿರ, ಅದು ಎರಡು ಪಕ್ಕಪಕ್ಕನೆ ಇದೆ, 7.5 ಸಾವಿರ ಜನ ಎಲ್ಲಿ, 300 ಜನ ಎಲ್ಲಿ, ಇದನ್ನು ನೀವೇ ನೋಡ್ಕೊಳ್ಬಹುದು. ಅಂದರೆ ಒಬ್ಬರು ಇಬ್ಬರು ಮೂರು ಜನ ಆದರೆ ಅವ್ರದ್ದೇನೋ ಬಯಾಸ್ಡ್ ಆಗಿದ್ದಾರೆ ಅಂತ ಅನ್ಬೋದು. ಅಂದರೆ ಸುಮಾರು 25 ಪಟ್ಟು ಹೆಚ್ಚು ಜನ, ಅಂದರೆ ನಮ್ರತ ಗುಡ್ ಅಂತ ಹೇಳಿದವನು ಒಬ್ಬ ಆದರೆ 25 ಜನ ನಮ್ರತ ಚಮಚ ನಮ್ರತ ಸರಿ ಇಲ್ಲ, ನಮ್ರತ ಅರೋಗೆಂಟ್ ಅಂತ ಹೇಳ್ತಿದ್ದಾರೆ. ಯಾಕೆ ಮೇಡಮ್ ಹಂಗೆ ಹೇಳ್ತಿದ್ದಾರೆ? ಯಾಕೆ ಅಂತಂದರೆ ನೀವು ಬಳಸಿದಂಥ ಪದಗಳು, ನಿಮ್ಮ ನಡವಳಿಕೆ, ನೀವು ಹಂಗಾದರೆ 3 ವಾರ ನಾಟಕ ಮಾಡಿದ್ರಿ ಅಂತ ನಮಗೆಲ್ಲ ಅನ್ಸಕ್ಕೆ ಶುರುವಾಗಿದೆ. ನಾವು ಈ ಫಸ್ಟು 2 ವೀಕ್ಸ್ ಅಥವಾ ಫಸ್ಟ್ ವೀಕಲ್ಲಿ ನೋಡಿ ಇದ್ದರೆ ನಮ್ರತ ಥರ ಇರಬೇಕು ಹುಡುಗಿ ಅಂತ ನಾವೇ ಮಾತಾಡ್ಕೊಂಡಿದ್ದೀವಿ. ಆದರೆ ಈ ವೀಕಲ್ಲಿ ನೀವು ಬಳಸಿದಂಥ ಪದಗಳು ಹೆಂಗಿತ್ತು ಗೊತ್ತಾ? ಅವರು ತನಿಷಾ ಅವ್ರಿಗೆ ಅವ್ರಂಥ ದೊಡ್ಡ ತಪ್ಪು ಮಾಡಿದ್ರೆ ನೀವು ತಿಳಿಸಿ ಹೇಳಬಹುದಿತ್ತು, ನೇರವಾಗಿ ಪ್ರಶ್ನೆ ಮಾಡ್ಬೋದಿತ್ತು. ಅದನ್ನು ಬಿಟ್ಟು ಅವಳು ಕಿತ್ತೋದವಳು ಅಂತ ಅಂದ್ಬಿಟ್ರಲ್ಲ ಮೇಡಮ್, ಒಂದು ಹುಡುಗಿಗೆ, ಒಂದು ಹುಡುಗಿಯಾಗಿ ಕಿತ್ತೋದವಳು ಅಂತ ಹೆಂಗೆ ಅಂತೀರಿ ನೀವು? ಮತ್ತೆ ಹೇಳ್ತೀರಿ ನೀವು ಇಂಥ ಪದಗಳನ್ನೆಲ್ಲ ನೀವು ಬಳಸಿ ತನಿಷಂಗೆ ಹೇಳ್ತೀರಿ ಅವಳ ಬಾಯಿನ ಆ್ಯಸಿಡ್ ಹಾಕಿ ತೊಳೆದು ಬಿಡಬೇಕು ಅಂತ. ಆ್ಯಸಿಡ್ ನೀವೇ ಹಾಕೊಂಡು ಒಂದ್ಸಲ ತೊಳೆದು ಬಿಡಿಯಲ್ಲ, ಇಂಥ ಕಿತ್ತೋದ ಪದಗಳೆಲ್ಲ ನಿಮ್ಮ ಬಾಯಿಂದ ಬರೋದೇ ಇಲ್ಲ ಅವಾಗ ಅಲ್ವಾ? ನೀವು ತೊಳ್ಕೋಬೇಕು, ನೀವು ಹೋಗಿ ಹೋಗಿ ತನಿಷಂಗೆ ಆ್ಯಸಿಡ್ ಹಾಕಿ, ತನಿಷಾ ಈ ವಾರ ಟಾಸ್ಕ್ ಚೆನ್ನಾಗಿ ಮಾಡಿದ್ದಾರೆ. ನನಗೂ ಆರಂಭದ ವೀಕಲ್ಲಿ ತನಿಷಾ ಆಡಿದ್ದು ನೋಡಿ ನಿಜವಾಗ್ಲೂ ತನಿಷಾ ಬಗ್ಗೆ ನನಗೆ ಬೇಜಾರಿತ್ತು. ಆದರೆ ತನಿಷಾ ಬರ್ತಾ ಬರ್ತಾ ಯಾವ ಥರ ಬದಲಾದರು ಅಂತಂದರೆ, ಅವ್ರು ಚೆನ್ನಾಗಿ ಟಾಸ್ಕ್ ಆಡ್ತಿದ್ದಾರೆ, ಚೆನ್ನಾಗಿ ಮಾತಾಡ್ತಿದ್ದಾರೆ ಉಳಿದವ್ರ ಹತ್ರ, ಚೆನ್ನಾಗಿ ನಡ್ಕೊಳ್ತಿದ್ದಾರೆ, ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಸೊ ತನಿಷಾ ಅವರು ಈ ವಾರ ನಮಗೆ ಖಂಡಿತವಾಗ್ಲೂ ಇಷ್ಟ ಆದರು. ನೀವು ನನಗೇನಾದರೂ ಈ ವಾರದ ಬೆಸ್ಟ್ ಪರ್ಫಾರ್ಮರ್ ಯಾರು ಅಂತಂದರೆ ಅದು ತನಿಷಾ ಅಂತ ಹೇಳ್ತಿದ್ದೆ. ಸೊ ಇದನ್ನೆಲ್ಲ ನಿಮ್ಮ ಆ ಥರ ಅಪ್ಬ್ರಿಂಗಿಂಗಲ್ಲಿ ಹೇಳ್ಕೊಡ್ತಾರ? ನನ್ನ ಹತ್ರ ಯಾರು ಹಿಂಗೆ ಮಾತಾಡಲ್ಲ, ನಾನು ಬೇರೆ ಥರನೇ ಇದ್ದೀನಿ ಅಂತ ಹೇಳ್ತಿರಲ್ಲ, ನಿಮ್ಮ ಹತ್ರ ಅದೆಲ್ಲ ಹೊರಗೆ ಮೇಡಮ್. ನಿಮ್ಮ ಹತ್ರ ಯಾಕೆ ಯಾರು ಹಂಗೆ ಮಾತಾಡಲ್ಲ ಅಂತ ನಮ್ಗೆ ಗೊತ್ತಿಲ್ಲ, ಅದೆಲ್ಲ ನೀವೇ ಹೇಳೋ ಥರ ಹೊರಗೆ, ಒಳಗಲ್ಲ, ಒಳಗಡೆ ಬೇರೆದೇ ಇದೆ ಮೇಡಮ್. ಅಲ್ಲಿ ಎಲ್ಲರೂ ಸಮಾನರು, ಎಲ್ಲರೂ ಬಿಗ್ ಬಾಸ್ ಮುಂದೆ ಸಮಾನರು. ಹಾಗಾಗಿ ತಾವು ಏನೋ ಹೇಳೋಕ್ಕೆ ಪ್ರಯತ್ನ ಪಟ್ಟರೆ, ಏನು ನನಗೆ ಅಡುಗೆ ಬರಲ್ಲ, ನನ್ನನ್ನು ಕಿಚನ್ ಡಿಪಾರ್ಟ್
ಬಂದಿದ್ದನ್ನು ಮಾಡಬೇಕು, ಅದಕ್ಕೆ ಅದೇ ಬಿಗ್ ಬಾಸ್, ಅದೆಲ್ಲ ನೋಡ್ಕೊಂಡು ತಾನೇ ಹೋಗಿದ್ದೀರಿ, ಹೊಸದಾಗೇನು ಹೋಗಿಲ್ವಲ್ಲ, ಹಿಂಗೆಲ್ಲ ಇರುತ್ತೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಗೊತ್ತಾಗಬೇಕು ಮೇಡಮ್, ಯಾಕಂದರೆ ಇದು ಬಿಗ್ ಬಾಸ್. ಜೊತೆಗೆ ನಾನು ಇಲ್ಲಿ ಗಮನಿಸಿದಂಥ ಇನ್ನೊಂದು ವಿಷಯ ಏನಂತ ಅಂದರೆ, ನೀವು ಹೇಳ್ತೀರಿ ಕಾಲು ಕೆರ್ಕೊಂಡು ನನ್ನ ಹತ್ರನೇ ಜಗಳಕ್ಕೆ ಬರ್ತಾಳೆ ಅಂತ. ಮತ್ತು ಸುದೀಪ್ ಅವ್ರ ಹತ್ರ ಮಾತಾಡುವಾಗ ನೀವು ನೆನ್ನೆ ಒಂದು ಹೇಳಿದ್ರಿ, ಸರ್ ನಾನು ಅಲ್ಲಿ ಏನು ಮಾಡಲಿಲ್ಲ, ಹೋಗಿ ಅಲ್ಲಿ ಜಸ್ಟ್ ಏನೋ ಹೇಳಿದೆ, ಅವರು ಬೇರೆ ಬೇರೆ ಥರದ ಮಾತುಗಳು ಬಂತು, ಅದನ್ನು ನಂಗೆ ಸಹಿಸ್ಕೊಳೋಕ್ಕಾಗಲಿಲ್ಲ, ಕಿರ್ಚಾಡ್ದೆ ಅಂತ. ನೀವೇ ಹೋಗಿದ್ದು, ಬೇರೆ ಬೇರೆ ಥರದ ಮಾತು ಬರಲಿಲ್ಲ, ಅವ್ರು ಜಸ್ಟ್ ಹೇಳಿದ್ರು ನಿನ್ನ ಬಗ್ಗೆ ನಿನ್ನ ಹತ್ರ ಮಾತಾಡ್ತಿಲ್ಲ, ನಾನು ನೀನ್ಯಾಕೆ ಬರ್ತಿದ್ಯಾ ಅಂತ. ಅಷ್ಟಕ್ಕೆ ನೀವೇ ರೈಸ್ ಆಗಿದ್ದು ಬೇಕಂತಾನೆ. ಓ, ಈ ಫುಟೇಜ್ ತಿನ್ನುವ ಐಡಿಯಾಗಳು ಅಂತ ಕೆಲವಿದೆ ಈ ಬಿಗ್ ಬಾಸ್ ಒಳಗಡೆ. ನಿಮಗೆ ವೀಕ್ಷಕರಿಗೆ ಗೊತ್ತಿರ್ಬೋದು, ಬಿಗ್ ಬಾಸಲ್ಲಿ ಕಿರ್ಚಾಡ್ಬಿಟ್ರೆ, ರೇಗಾಡ್ಬಿಟ್ರೆ, ಆಮೇಲೆ ಒದರಾಡ್ಬಿಟ್ರೆ ಫುಟೇಜ್ ತಿಂತಿದ್ದಾನೆ ಅಂತ. ಅಂದರೆ ಫುಟೇಜ್ ಜಾಸ್ತಿ ತಿಂದಷ್ಟು ಅಲ್ಲಿ ಜಾಸ್ತಿ ತೋರಿಸ್ತಾರೆ ಬಿಗ್ ಬಾಸಲ್ಲಿ ಅನ್ನೋವಂಥ ಒಂದು ಅಭಿಪ್ರಾಯ ಇದೆ. ಈ ಫುಟೇಜ್ ತಿನ್ನುವ ಪ್ರಯತ್ನಗಳು ಅಂತ ನನಗನ್ಸಿದ್ದು ಇದೆಲ್ಲ. ಇದಕ್ಕಿದಂಗೆ ಅವರೇ ಕಿರ್ಚಾಡ್ಬಿಟ್ರು, ಅವರೇ ತಣ್ಣಗಾಗ್ಬಿಟ್ರು, ಅವರೇ ಹತ್ತುಬಿಟ್ರು, ಅವರೇ ಏನೇನೋ ಮಾಡ್ಕೊಂಬಿಟ್ರು. ಆಮೇಲೆ ಕ್ರಿಕೆಟ್ ಆಡುವಾಗಲೂ ಅಷ್ಟೇ, ತನಿಷಾ ಹೆಂಗೆ ಕಾಲು ಕರ್ಕೊಂಡು ಜಗಳಕ್ಕೆ ಹೋದಾಗ ನನಗೆ ಅನ್ನಿಸ್ಲಿಲ್ಲ. ತನಿಷಾ ಜಾಸ್ತಿ ಮಾತಾಡಿದ್ರು, ನಮ್ರತಾ ಸೈಲೆಂಟ್ ಆದರು. ಯಾಕೆ ಅಂದರೆ ಮೊದಲು ಕಾಲು ಕರ್ಕೊಂಡು ಹೋಗಿದ್ದು ನಮ್ರತಾ, ಅವರೇ ಹೋಗಿ ಡಿಸಿಷನ್ ಫೇರ್ ಆಗಿರಲಿ, ನಾನು ಅವಾಗಿಂದ ನೋಡ್ತಿದ್ದೀನಿ 2-3 ಟೈಮ್ಸ್ ಹಂಗಾಯ್ತು. ಅದು ಎಂಟರ್ಟೈನ್ಮೆಂಟ್ ಗೇಮ್, ಅದು ಟಾಸ್ಕೇ ಅಲ್ಲ. ಅಲ್ಲೂ ಕೂಡ ಬಂದು ನಮ್ರತಾ ಹಂಗೆ ಆಡಿದ್ದಕ್ಕೆ ತನಿಷಾ ಅವರು ರೇಗಾಡಿದ್ರು, ತನಿಷಾ ಅವರು ವಾಯ್ಸ್ ರೈಸ್ ಮಾಡಿದ್ರು. ನಿಜ, ಎಲ್ಲದರಲ್ಲೂ ಯಾಕೆ ಈ ಥರ ಮಾಡಿಕೊಂಡು ನಮ್ರತಾ ಅವರು ಮೋಸ್ಟ್ಲಿ ಜಾಸ್ತಿ ಕೂಗಾಡಿದ್ರೆ ಮಾತ್ರ ನಾನು ಸ್ಟ್ರಾಂಗ್ ಅಂತ ಅಂದ್ಕೊಳ್ತಾರೆ ಜನ ಅಂತ ಅಂದ್ಕೊಂಡಿದ್ದರೆ ಅದು ತಪ್ಪು, ಅವರು ಬದಲಾಯಿಸ್ಕೊಳ್ಬೇಕು ಅದಕ್ಕೆ. ಆಮೇಲೆ ಇನ್ನೂ ಒಂದು ಏನಂದರೆ, ಅವರು ನನ್ನ ಡಿಸಿಷನ್ ನಾನೇ ತೊಗೊಳ್ತೀನಿ, ನಾನೇ ಕೆಲಸ ಮಾಡ್ತೀನಿ, ನಾನೇ ಹೇಳ್ತೀನಿ, ನಾನೇ ಮಾಡ್ತೀನಿ ಅಂತಾರೆ. ಬಟ್ ಎಲ್ಲದಕ್ಕೂ ವಿನಯ್ ಅವರನ್ನು ಸಪೋರ್ಟ್ ಮಾಡ್ಕೊಂಡು ಹೋಗ್ತಾರೆ. ಅವ್ರು ಅಂದ್ಕೊಂಡಿದ್ದಾರೆ ವಿನಯ್ ತುಂಬ ಸ್ಟ್ರಾಂಗ್ ಕಂಟೆಸ್ಟೆಂಟು, ವಿನಯ್ಗೆ ಸಪೋರ್ಟಿವ್ ಆಗಿದ್ದರೆ ನನ್ನ ತಂಟೆಗೆ ಯಾರೂ ಬರಲ್ಲ, ಅಥವಾ ನಾನು ಇಲ್ಲಿ ಸೇಫಾಗಿರ್ತೀನಿ ಅಂತ. ಆ ಒಂದು ತಪ್ಪು ಅಭಿಪ್ರಾಯದಿಂದ ಅವ್ರನ್ನ ಹೊರಗೆ ತರಬೇಕು ಅನ್ನೋ ಕಾರಣಕ್ಕೆ ನಮ್ಮ ಜನ ಅವರಿಗೆ ಚಮಚ ಕಳಿಸ್ಕೊಟ್ಟಿದ್ದಾರೆ. ಸರಿಯಾದ ಆಯ್ಕೆ ನಮ್ಮ ಜನಗಳದ್ದು, ನಮ್ಮ ಜನ ತಪ್ಪೇ ಮಾಡಲ್ಲ ನೋಡಿ. ಸೊ ಅದಕ್ಕೆ ನಮ್ಮ ಜನ ಕಮೆಂಟಲ್ಲಿ ತುಂಬ ಚೆನ್ನಾಗಿ ಹೇಳ್ತಿದ್ದಾರೆ, ನೋಡು ನೋಡು ನಮ್ರತಾ ನಾಗಿನಿಯಾಗಿ ಬದಲಾಗ್ತಾ ಇದ್ದಾರೆ, ನೋಡು ಮತ್ತೆ ಸ್ನೇಕ್ ಶ್ಯಾಮ್ನ ಒಳಗೆ ಕಳಿಸ್ಬಿಟ್ಟು ಹಾವು ಹಿಡ್ಕೊಟ್ಬಿಡಿ ಅಂತೆಲ್ಲ ಹೇಳ್ತಿದ್ದಾರೆ. ನಮ್ರತಾ ಅವ್ರಿಗೆ ನಾನು ತುಂಬ ಗೌರವದಿಂದ ಹೇಳೋದೇನೆಂದರೆ, ತಾವು ನಾಗಿನಿಯಾಗಿ ಬದಲಾಗಬೇಡಿ, ನಮ್ರತಾ ಆಗಿನೇ ಇರಿ, ನೀವಾಗಿನೇ ಚೆನ್ನಾಗಿದ್ದೀರಿ. ಸೊ ವಿನಯ್ಗೆ ಇನ್ನೊಂದು ಮಾತು ಹೇಳ್ಬೇಕು. ಇವತ್ತೊಂದು ಪ್ರೋಮೋ ನೋಡಿದೆ, ಅಂದರೆ ಇದು ಇವತ್ತು ನಾನು ಮಾತಾಡ್ತಾ ಇರೋದು ಭಾನುವಾರ. ಇವತ್ತಿನ ಪ್ರೋಮೋದಲ್ಲಿ ನಾನು ನೋಡಿದಾಗ ಆ ಗಾದೆಗಳನ್ನು ಹಾಕೋ ಸಮಯದಲ್ಲಿ ಪ್ರತಾಪ್ಗೆ ಅನಿಸುತ್ತೆ, ಅವ್ರು ಹೇಳ್ತಾರೆ ಅವನು ಯಾವ ಪ್ರಶ್ನೆಗೂ ಸರಿಯಾಗಿ ನೇರವಾಗಿ ಉತ್ತರನೇ ಕೊಡ್ತಾ ಇಲ್ಲ, ಉತ್ತರ ಸಿಗ್ತಾ ಇಲ್ಲ ಅಂತ. ನಿಮಗೆ ಯಾಕ್ರಿ ಸಿಗಬೇಕು? ಸಿಗೋರಿಗೆ ಜನಗಳಿಗೆ ಉತ್ತರ ಸಿಕ್ಬಿಟ್ಟಿದೆ. ಜನ 1000 ಪ್ರಶ್ನೆ ಕೇಳಿದ್ರು ಪ್ರತಾಪ್ಗೆ, ಪ್ರತಾಪ್ ಆಲ್ರೆಡಿ ಅವಕ್ಕೆಲ್ಲ ಉತ್ತರಿಸಿದ್ದಾರೆ, ಜನಕ್ಕೆ ಉತ್ತರ ಸಿಕ್ಕಿದೆ. ಸೊ ಇಲ್ಲಿ ನೀವು ಬಂದು ಪ್ರತಾಪಿಂದ ನನಗೇನು ಉತ್ತರ ಸಿಗ್ತಾ ಇಲ್ಲ, ನಿಮಗೆ ಉತ್ತರ ಕೊಡುವ ಅವಶ್ಯಕತೆ ಪ್ರತಾಪ್ಗಿಲ್ಲ. ವಿನಯ್ಗೆ ಪ್ರತಾಪ್ ಯಾಕೆ ಆನ್ಸರ್ ಮಾಡಬೇಕು? ಪ್ರತಾಪ್ ಆನ್ಸರ್ ಮಾಡಬೇಕಾದವರಿಗೆ ಮಾಡ್ತಾ ಇದ್ದಾರೆ ಚೆನ್ನಾಗಿ. ಸೈಲೆನ್ಸೇ ಅವರ ಬೆಸ್ಟ್ ಆನ್ಸರ್. ಸೈಲೆನ್ಸ್ ಕೂಡ ಒಂದು ಮಾತು, ಅದು ಕೂಡ ಸಾಕಷ್ಟನ್ನು ವ್ಯಕ್ತಪಡಿಸುತ್ತೆ. ಅದರ ಮೂಲಕ ಪ್ರತಾಪ್ ಹೇಳಬೇಕಾಗಿದ್ದನ್ನು ಜಗತ್ತಿಗೆ ಹೇಳ್ತಿದ್ದಾರೆ. ನೀವು ಇನ್ನು ಮೇಲಾದರೂ ಅಸಹಾಯಕರ ಮೇಲೆ ಹಿಟ್ ಮಾಡೋದನ್ನು ಬಿಟ್ಟು ಚೂಸ್ ಯುವರ್ ಅಪೋನೆಂಟ್. ನಿಮಗೆ ಸರಿಯಾದಂತಹ ವ್ಯಕ್ತಿಗಳನ್ನು ಚೂಸ್ ಮಾಡಿಕೊಂಡು ಅವ್ರ ಜೊತೆ ಯುದ್ಧ ಮಾಡಿ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಮಾಡಿಬಿಡಿ. ಸೊ ಇದಿಷ್ಟು ಇವತ್ತಿನ ಒಂಥರ ಬಿಗ್ ಬಾಸ್ ರಿವ್ಯೂ ಅನ್ಬೋದು. ನಿಮಗೇನು ಅನ್ನಿಸ್ತು, ನಾನು ಹೇಳಿದ ಸರಿನೇ ಇರಬಹುದು ಅಥವಾ ನಾನು ಹೇಳಿದ್ದೆ ತಪ್ಪಿರಬಹುದು, ನಾನು ಅಂದೇ ಕರೆಕ್ಟ್ ಅಂತಲೂ ಅಲ್ಲ. ನಿಮ್ಮ ಅಭಿಪ್ರಾಯವನ್ನು, ನಮ್ರತ ಬಗ್ಗೆ ನಿಮಗೇನಿಸ್ತು, ಪ್ರತಾಪ್ ಬಗ್ಗೆ ನಿಮಗೇನಿಸ್ತು, ಮತ್ತು ವಿನಯ್ ಬಗ್ಗೆ ನಿಮಗೇನಿಸ್ತು, ಎಲ್ಲದನ್ನು ನೀವು ಕಮೆಂಟ್ ಮಾಡಿ ಹೇಳಿ. ಒಂದು ವೇಳೆ ಏನಾದರೂ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಹೇಳಬೇಕು ಅಂತ ಅನ್ಸಿದ್ರೆ, ಅಂದರೆ ತುಂಬ ಜನರು ಒಪಿನಿಯನ್ನು ಒಂದೇ ಥರ ಬಂದರೆ, ಖಂಡಿತವಾಗ್ಲೂ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸಾಧ್ಯ ಆದರೆ ಒಂದು 3 ದಿನಕ್ಕೊಂದು ಸಲ ಬಿಗ್ ಬಾಸ್ ರಿವ್ಯೂ ಮಾಡ್ತಾ ಇರೋಣ, ಏನಂತೀರಿ? ನಮಸ್ಕಾರ.